ಆತ್ಮೀಯ ವಿದ್ಯಾರ್ಥಿಗಳಿಗೆ ಪ್ರೀತಿಪೂರ್ವಕ ನಮಸ್ಕಾರ. ಶ್ರೀ ಮಂಗಳ ಶಿಕ್ಷಣ ಸಮಿತಿಯ ಆಶ್ರಯದಲ್ಲಿ ನಡೆಯುತ್ತಿರುವ ಮಂಗಳ ವಿದ್ಯಾಮಂದಿರ ಶಾಲೆ ಆಯೋಜಿಸಿರುವ ತರಗತಿಗಳು ನಿಮಗೋಸ್ಕರ. ನಾನು ಪ್ರಕಾಶ್ ನಾಗತೀರ್ಥ, ಕನ್ನಡ ಭಾಷಾ ಶಿಕ್ಷಕ, ಮಂಗಳ ವಿದ್ಯಾಮಂದಿರ. ಆತ್ಮೀಯ ಆರನೇ ತರಗತಿಯ ವಿದ್ಯಾರ್ಥಿಗಳೇ, ಎರಡನೇ ಪಾಠವಾದ ಗಂಧರ್ವ ಸೇನಾ ಎನ್ನುವಂತಹ ಜನಪದ ಕಥೆಯನ್ನು ನಾವು ನೋಡ್ತಾ ಇದ್ವಿ. ರಾಜ ಮತ್ತು ಮಂತ್ರಿಯ ನಡುವೆ ನಡೆದಂತಹ ಸಂಭಾಷಣೆ, ಗಂಧರ್ವ ಸೇನಾ ತೀರಿಕೊಂಡ್ರು ಅಂತ ಮಂತ್ರಿ ಬಂದು ಹೇಳಿರುವಂಥದ್ದು, ಇದೆಲ್ಲವನ್ನು ನೋಡ್ತಾ ರಾಜ ತನ್ನ ರಾಜ್ಯದಲ್ಲಿ ಪೂರ್ಣ ಶೋಕಾಚರಣೆಯನ್ನು ಆಚರಿಸುವಂತೆ ಆಜ್ಞೆಯನ್ನು ಹೊರಡಿಸಿ ಅಂತಃಪುರಕ್ಕೆ ಬರ್ತಾನೆ. ರಾಜ ಅಳತಾರುವುದನ್ನು ನೋಡಿದಂತಹ ರಾಣಿಯರು ಕೂಡ, ಅತ್ಯಂತ ರಾಜನ ದುಃಖ ತಮ್ಮ ದುಃಖ ಅಂತ ತಿಳಿದಂಥವರು, ಅವರು ಕೂಡ ತುಂಬ ಬೇಸರದಿಂದ ದುಃಖದಿಂದ ಅಳಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಮುಂದೆ ನೋಡೋಣ. ರಾಣಿಯ ಸೇವಕಿಯೊಬ್ಬಳಿಗೆ ಈ ಎಲ್ಲ ಗೊಂದಲ ಏಕೆಂದು ತಿಳಿಯಲಿಲ್ಲ. ಅವಳು ಮಹಾರಾಣಿಯವರೇ, ಎಲ್ಲರೂ ಏಕೆ ಅಳುತ್ತಿದ್ದಾರೆ ಎಂದು ಕೇಳಿದಳು. ಅಂತಃಪುರ ಅಂದ್ಕೊಳ್ಳೇ ನಾನು ಹೇಳಿದ್ದೀನಿ ರಾಣಿಯರ ವಾಸ. ಅಲ್ಲಿ ರಾಣಿಯರ ವಾಸ ಅಂದರೆ ಅವರಿಗೆ ಸೇವೆ ಮಾಡಲಿಕ್ಕೆ ಹಲವಾರು ದಾಸಿಯರಿರ್ತಾರೆ, ಸೇವಕಿಯರಿರ್ತಾರೆ. ಹೀಗೆ ಆ ರಾಣಿಯರಲ್ಲಿ ಒಬ್ಬಳು ಸೇವಕಿ ಇದ್ಲು. ಆ ಸೇವಕಿಗೆ ಈ ಎಲ್ಲ ಗೊಂದಲಗಳು, ಯಾಕೆ ಎಲ್ಲರೂ ಅಳ್ತಾ ಇದ್ದಾರೆ ಎನ್ನುವಂಥ ವಿಷಯ ಅವಳಿಗೆ ಅರ್ಥವಾಗಲಿಲ್ಲ. ಅವಳು ನೇರವಾಗಿ ಮಹಾರಾಣಿಯನ್ನು ಕೇಳ್ತಾಳೆ, ಮಹಾರಾಣಿಯವರೇ ಎಲ್ಲರೂ ಏಕೆ ಅಳುತ್ತಿದ್ದಾರೆ ಅಂತ ಕೇಳಿದ್ಲು. ರಾಣಿ ನಿಟ್ಟಿಸಿರು ಬಿಟ್ಟು, ಪಾಪ ಗಂಧರ್ವ ಸೇನರು ತೀರಿಕೊಂಡರಂತೆ ಎಂದಳು. ರಾಣಿ ಅತ್ಯಂತ ಬೇಸರದಿಂದ ನಿಟ್ಟುಸಿರನ್ನು ಬಿಟ್ಟು ದುಃಖದಿಂದ, ಅಯ್ಯೋ ದೇವರೇ ಗಂಧರ್ವ ಸೇನರು ತೀರ್ಕೊಂಡ್ರಂತಮ್ಮ ಅಂತ ಹೇಳಿದಳು. ಸೇವಕಿ ಚುರುಕು ಬುದ್ಧಿಯವಳು, ಅವಳು ಒಂದು ಸ್ವಲ್ಪ ಬುದ್ಧಿವಂತರಾಗಿದ್ಲು, ಅಲ್ಲಿರುವ ಎಲ್ಲರಿಗಿಂತಲೂ ಕೂಡ ಸ್ವಲ್ಪ ಬುದ್ಧಿಮತ್ತೆ ಜಾಸ್ತಿ ಇತ್ತು. ಸ್ವಲ್ಪ ಯೋಚನೆ ಮಾಡಿದ್ಲು, ಅರೆ ಈ ಗಂಧರ್ವ ಸೇನೆ ಯಾರು? ಅವಳಿಗೆ ಆಲೋಚನೆ ಬಂತು. ಮತ್ತು ಅವಳು ಕೇಳಿದ್ಲು, ನಮ್ಮ ಮಹಾರಾಜರಿಗೂ ಆ ಗಂಧರ್ವ ಸೇನೆಗೂ ಏನು ಸಂಬಂಧ ಎಂದು ಆತಂಕದಿಂದ ರಾಣಿಯ ಬಳಿ ಕೇಳಿದ್ಲು. ರಾಜ್ಯದಲ್ಲಿ ದಿನಕ್ಕೆ ತುಂಬ ಜನ ಹುಟ್ಟುತ್ತಾರೆ, ತುಂಬ ಜನ ಸಾಯ್ತಾರೆ. ಯಾರಾದರೂ ಮಹಾನ್ ಸಾಧನೆ ಮಾಡಿದಂಥವರು ಅಥವಾ ಶ್ರೇಷ್ಠವಾಗಿರುವಂಥ ವ್ಯಕ್ತಿಗಳು ತೀರ್ಕೊಂಡಾಗ ಮಾತ್ರ ಈ ರೀತಿಯ ಶೋಕಾಚರಣೆ ಮತ್ತೊಂದು ಇನ್ನೊಂದು ಈ ರೀತಿಯಾಗಿ ಮಾಡಬೇಕು. ಈಗ ಮಹಾರಾಜರು ಅಳ್ತಾ ಇದ್ದಾರೆ, ಆದರೆ ಈ ಮಹಾರಾಜರಿಗೂ ಮತ್ತು ಗಂಧರ್ವ ಸೇನರಿಗೂ ಏನು ಸಂಬಂಧ ಇದೆ? ಏನಾದರೂ ರಿಲೇಷನ್ಶಿಪ್ ಇದೆಯಾ, ಅಥವಾ ಸಂಬಂಧಿಕರ, ಅಥವಾ ಏನಾದರೂ ರಾಜ್ಯದಲ್ಲಿ ಅತ್ಯಂತ ಶ್ರೇಷ್ಠ ಹುದ್ದೆಯಲ್ಲಿದ್ದು ತೀರ್ಕೊಂಡಂಥವ್ರ ಅಂತ ಅವಳಿಗೆ ಯೋಚನೆಯಾಗಿ ರಾಣಿ ಹತ್ರ ಕೇಳಿದ್ವಿ. ಅವಾಗ ರಾಣಿಗೆ ಕಕ್ಕಾಬಿಕ್ಕಿ ಆಯಿತು ಒಂದ್ಸಲ. ರಾಣಿ ಅದು ನನಗೆ ಗೊತ್ತಿಲ್ಲವೆಂದು ನುಡಿದು ರಾಜನ ಬಳಿಗೆ ಓಡಿ ಹೋಗಿ ಗಂಧರ್ವ ಸೇನರು ಯಾರು ಎಂದು ಕೇಳಿದರು. ಆವಾಗ ರಾಣಿಗೆ ಅಯ್ಯೋ ಎಂಥ ಕೆಲಸ ಮಾಡಿದೆ, ಗಂಧರ್ವ ಸೇನರು ಯಾರು ಅಂತಲೇ ಗೊತ್ತಿಲ್ಲದೆ ಇಡೀ ಅಂತಃಪುರ ಅಳತಾ ಇದೆಯಲ್ಲ ಅಂತ ಹೇಳಿ, ಇರಿ ಕೇಳೋಣ ಅಂತ ಹೇಳಿ ರಾಜನ ಬಳಿ ಓಡಿ ಹೋಗ್ತಾಳೆ. ಓಡಿ ಹೋಗಿ ರಾಜನನ್ನು ಪ್ರಶ್ನೆ ಮಾಡ್ತಾಳೆ, ಮಹಾರಾಜರೇ ನಿಮ್ಮ ದುಃಖಕ್ಕೆ ಕಾರಣವಾಗಿದ್ದಾರಲ್ಲ ಗಂಧರ್ವ ಸೇನರು, ಅವರು ತೀರು ಹೋಗಿರುವಂಥದ್ದು, ಯಾರು ಈ ಗಂಧರ್ವ ಸೇನರು ಅಂತ ರಾಜನ ಬಳಿ ಪ್ರಶ್ನೆ ಮಾಡ್ತಾಳೆ. ಆವಾಗ ರಾಜನಿಗೂ ಕೂಡ ಗಂಧರ್ವ ಸೇನೆ ಯಾರು ಅಂತ ಗೊತ್ತಿಲ್ಲ, ರಾಜನಿಗೂ ಗೊತ್ತಿಲ್ಲ. ಆತ ಕಣ್ಕಂಡು ಬಿಟ್ಟು ತಾನೆಂತ ಮೂರ್ಖತನದ ಕೆಲಸ ಮಾಡಿದೆ ಅಂದುಕೊಂಡು ಕೂಡಲೇ ಆಸ್ಥಾನಕ್ಕೆ ತೆರಳಿದ. ಮಂತ್ರಿ ಹೇಳಿದ ಮಾತನ್ನು ಕಟ್ಕೊಂಡು ಅವನು ಯಾರು ಏನು ಹಿಂದೆ ಮುಂದೆ ಏನು ಎತ್ತ ಅಂತ ಗೊತ್ತಿಲ್ಲದೆ, ನಾನು ಕೂಡ ಅದೇ ರೀತಿಯ ಬುದ್ಧಿಯನ್ನು ಕೆಟ್ಟು ವರ್ತನೆಯನ್ನು ಮಾಡಿದ್ನಲ್ಲ, ತಾನೆಂತ ಮೂರ್ಖತನದ ಕೆಲಸ ಮಾಡಿದೆ ಅಂದುಕೊಂಡು ಕೂಡಲೇ ಆಸ್ಥಾನಕ್ಕೆ ಓಡಿ ಹೋದ. ಈಗಾಗಲೇ ವೈದ್ಯರ ಉಪಚಾರದಿಂದ ಸುಧಾರಿಸಿಕೊಂಡಿದ್ದ ಮಂತ್ರಿಯನ್ನು ಕರೆಸಿಕೊಂಡು, ಮಂತ್ರಿಗಳೇ ಯಾರು ಈ ಗಂಧರ್ವ ಸೇನಾ ಎಂದು ಪ್ರಶ್ನಿಸಿದ. ಅವನಿಗೆ ವಿಷಯವನ್ನು ಹೇಳಿದ್ದು ಮಂತ್ರಿ ಆಗಿದ್ನಲ್ಲ, ಸೊ ಹಾಗಾಗಿ ಆ ಮಂತ್ರಿಯನ್ನು ಕರೆಸ್ಕೊಂಡ. ಆಗಲೇ ವೈದ್ಯರು ಎಲ್ಲ ಅವನಿಗೆ ಟ್ರೀಟ್ಮೆಂಟ್ ಕೊಟ್ಟಿದ್ದರಿಂದ ಸ್ವಲ್ಪ ಸುಧಾರಿಸಿಕೊಂಡಿದ್ದ. ಹಾಗಾಗಿ ಈ ಮಂತ್ರಿಯ ಆರೋಗ್ಯವನ್ನು ಗಮನಿಸಿದಂಥ ರಾಜ ಕೇಳ್ತಾನೆ, ಮಂತ್ರಿಗಳೇ ಯಾರು ಈ ಗಂಧರ್ವ ಸೇನಾ? ನೀವು ನನಗೆ ಹೇಳಿದ್ರಲ್ಲ ಗಂಧರ್ವ ಸೇನಾ ತೀರ್ಕೊಂಡ್ರು ಅಂತ, ಯಾರು ಈ ಗಂಧರ್ವ ಸೇನಾ ಅಂತ ಮಂತ್ರಿಗೆ ಪ್ರಶ್ನೆ ಮಾಡಿದರು. ಆದರೆ ಮಜ ಏನು ಅಂತ ಕೇಳಿದರೆ ಮಂತ್ರಿಗೂ ಕೂಡ ಗೊತ್ತಿಲ್ಲ. ಮಹಾರಾಜರೇ ದಯವಿಟ್ಟು ಕ್ಷಮಿಸಿ, ಗಂಧರ್ವ ಸೇನರು ಯಾರೆಂಬುದು ನನಗೂ ತಿಳಿದಿಲ್ಲ. ನೋಡಿ, ಇದಕ್ಕೆ ಗಾಳಿ ಸುದ್ದಿ ಅಂತ ಹೇಳ್ತಾರೆ. ಒಬ್ಬರು ಕೇಳಿದ್ದನ್ನು ಅದರ ಹಿಂದೆ ಮುಂದೆ ಏನು ಅಥವಾ ಅದರ ವಿಚಾರವಂತಿಕೆ ಏನು, ಅದು ನಿಜವೋ ಸುಳ್ಳೋ ಅಂತ ತಿಳ್ಕೊಳ್ಳದೆ ಒಬ್ಬರ ಕಿವಿಯಿಂದ ಒಬ್ಬರಿಗೆ ಹೇಳ್ತಾ ಹೋದಾಗ ಎಂತಹ ದೊಡ್ಡ ಅನಾಹುತ ಆಗುತ್ತೆ ಅನ್ನೋದಕ್ಕೆ ಇಂತಹ ಹಾಸ್ಯ ಪ್ರಸಂಗದಂತಹ ಉದಾಹರಣೆ ಮತ್ತೊಂದು ಬೇಡ. ಹಾಗೆ ಅವನು ಮಂತ್ರಿ ಕೂಡ ಹೇಳ್ತಾನೆ, ಮಹಾರಾಜರೇ ದಯವಿಟ್ಟು ಕ್ಷಮಿಸಿ, ಗಂಧರ್ವ ಸೇನರು ಯಾರೆಂದು ನನಗೂ ತಿಳಿದಿಲ್ಲ. ಮಂತ್ರಿಗೂ ಕೂಡ ಗೊತ್ತಿಲ್ಲ. ಆದರೆ ಪಡೆಯ ಮುಖ್ಯಸ್ಥನು ಗಂಧರ್ವ ಸೇನ ತೀರಿಕೊಂಡರೆಂದು ಗಟ್ಟಿಯಾಗಿ ಗಂಟಲು ಹರಿಯುವಂತೆ ಕೂಗುತ್ತಾ ಅಳುತ್ತಿರುವುದನ್ನು ಕಂಡು ನಾನು ಒತ್ತೆ ಎಂದು ಮಾರು ನೋಡಿದೆ. ಅಯ್ಯೋ ದೇವರೇ,
ಮಂತ್ರಿಗಳನ್ನು ಕೇಳಿದಾಗ ರಾಜ ಕೇಳ್ತಾನೆ ಮಂತ್ರಿಗಳನ್ನು, ಮಂತ್ರಿಗಳೇ ಅಂತ ನನಗೆ ಗೊತ್ತಿಲ್ಲ. ಪಡೆಯ ಮುಖ್ಯಸ್ಥ, ಪಡೆ ಅಂತಂದ್ರೆ ಸೈನ್ಯ, ಸೈನ್ಯದ ಅಧಿಕಾರಿ ಮುಖ್ಯಸ್ಥನಾಗಿರುವಂಥವನು ಗಂಟಲು ಹರಿಯುವಂತೆ ಗಂಧರ್ವ ಸೇನರು ತೀರ್ಕೊಂಡ್ರಂತೆ ಅಂತ ಅಳ್ತಾ ಇರೋದನ್ನು ನಾನು ಬರಬೇಕಿದ್ದರೆ ನೋಡಿದೆ. ಹಾಗಾಗಿ ಅವನ್ನ ಅಳೋದನ್ನು ನೋಡಿ ನಾನು ಕೂಡ ಏನು ಮಾಡಿದೆ, ಅತ್ತೆ ಅಂತ ಮಾರು ನುಡಿದ, ಪುನಃ ಹೇಳಿದ. ರಾಜನ ಕೋಪ ನೆತ್ತಿಗೇರಿತು. ರಾಜನಿಗೆ ಸಿಟ್ಟು ಬಂತು. ಅಯ್ಯೋ ದೇವರೇ, ಎಂತಹ ರಾಜ ಅಂದರೆ ಏನು, ಹೇಗಿರಬೇಕು, ಎಷ್ಟು ಗತ್ತು ಗಾಂಭೀರ್ಯದಿಂದ ಇರಬೇಕು, ಎಂತಹ ಮೂರ್ಖತನದ ಕೆಲಸವನ್ನು ಮಾಡಿಸಿ ನಂತರ ಹಾಗೆ ಹೀಗೆ ಅಂತ ಸಿಕ್ಕಾಪಟ್ಟೆ ಸಿಟ್ಟು ಬಂತು ಅವನಿಗೆ. ನೀನೊಬ್ಬ ಮೂರ್ಖ, ಕೂಡಲೇ ಹೋಗಿ ಗಂಧರ್ವ ಸೇನೆ ಯಾರೆಂದು ಪತ್ತೆ ಮಾಡಿಕೊಂಡು ಬಾ ಎಂದ. ಮಂತ್ರಿಗೆ ಬಾಯಿಗೆ ಬಂದಂಗೆ ಬೈದ, ನೀನೊಬ್ಬ ಶತಮೂರ್ಖ, ನೀನು ದಡ್ಡ, ನೀನು ಗಂಧರ್ವ ಸೇನೆ ಯಾರು ಅಂತ ತಕ್ಷಣ ಹೋಗಿ, ಈಗ ಅವನು ಯಾರು ಅನ್ನುವಂತಹ ವಿಷಯ ನನಗೆ ಗೊತ್ತಾಗಬೇಕು, ತಕ್ಷಣ ಹೋಗಿ ಅವನನ್ನು ಪತ್ತೆ ಹಚ್ಕೊಂಡು ಬಾ ಅಂತ ಮಂತ್ರಿಗೆ ಸಿಟ್ಟಿನಿಂದ ಬೈದ. ಮಂತ್ರಿ ರಾಜನಿಗೆ ವಂದಿಸಿ, ಕೇಳಿದ ಕಿವಿ ಊರಿಗೆ ಮಾರಿ ತಂದೀತು ಅಂದುಕೊಂಡು ಅಲ್ಲಿಂದ ಕಾಲಿಗೆ ಬುದ್ಧಿ ಹೇಳಿದ. ರಾಜನಿಗೆ ವಂದಿಸಿದ. ತಿರ್ಗ ಯಾರೋ ಹೇಳಿದ ಸುದ್ದಿಯನ್ನು ಕೇಳಿದ ಕಿವಿ ಊರಿಗೇ ಮಾರಿ ತಂದೀತು, ಊರಿಗೆ ಕೆಡುಕು ತಂದೀತು ಅನ್ನುವಂತಹ ಮಾತಿನ ಹಾಗೆ ಅಂತ ಯೋಚನೆಯನ್ನು ಮಾಡ್ತಾ ಕಾಲಿಗೆ ಬುದ್ಧಿ ಹೇಳಿದ. ಕಾಲಿಗೆ ಬುದ್ಧಿ ಹೇಳಿದ ಅಂತಂದರೆ ಅಲ್ಲಿಂದ ವಾಪಸ್ ಹೊರಟ. ಪಡೆಯ ಮುಖ್ಯಸ್ಥನನ್ನು ಕಂಡು ಗಂಧರ್ವ ಸೇನರು ಯಾರು ಎಂದು ಪ್ರಶ್ನಿಸಿದ. ಏನು ಮಾಡ್ತಾನೆ ಪಡೆಯ ಮುಖ್ಯಸ್ಥನನ್ನು, ಅವನು ಹೇಳ್ತಾ ಇದ್ನಲ್ಲ, ಅವನು ನೋಡಿ ಇವನು ಓದ್ತಿದ್ದಲ್ಲ, ಹೋಗಿ ಅವನ ಹತ್ರ ಹೋಗಿ ಯಾರು ಗಂಧರ್ವ ಸೇನ ಅಂತ ಪ್ರಶ್ನೆ ಮಾಡ್ತಾನೆ. ಸ್ವಾಮಿ ಅವರು ಯಾರು, ಏನಾಗಿದ್ದರು ಎಂದು ನನಗೆ ತಿಳಿಯದು. ಅಯ್ಯೋ ದೇವರೇ, ಪಡೆಯ ಮುಖ್ಯಸ್ಥನಿಗೂ ಕೂಡ ಗೊತ್ತಿಲ್ಲ, ಅವನು ಸುಮ್ಮನೆ ಅಳ್ತಾ ಇದ್ದ ಅಷ್ಟೇ, ಯಾರು ಹೇಳಿದ್ದನ್ನು ಕೇಳಿ ಅವನು ಕೂಡ ಅಳ್ತಾ ಇದ್ದ. ಸೊ ಹೀಗಾಗಿ ಪಡೆಯ ಮುಖ್ಯಸ್ಥನ ಕೇಳಿದ. ಪಡೆಯ ಮುಖ್ಯಸ್ಥನು ಹೇಳ್ತಾನೆ, ಸ್ವಾಮಿ ನನಗೂ ಕೂಡ ಗೊತ್ತಿಲ್ಲ ಅವರು ಯಾರು ಏನಾಗಿದ್ದರು ಎಂದು, ನನಗೂ ತಿಳಿಯದು. ಆದರೆ ಅವರು ತೀರಿಕೊಂಡರೆಂದು ಸ್ವತಃ ತನ್ನ ಹೆಂಡತಿಯೇ ಅಳುತ್ತಿದ್ದಳು, ಈ ಸುದ್ದಿಯನ್ನು ನಿಮಗೆ ಹೇಳಬೇಕೆನಿಸಿತು, ಬಂದು ಹೇಳಿದೆ ಎಂದ. ಅಯ್ಯೋ ದೇವರೇ, ನಾನು ಮನೆಯಿಂದ ಹೊರಡಬೇಕಿದ್ರೆ ನಮ್ಮ ಮನೆಯಲ್ಲಿ ನನ್ನ ಹೆಂಡತಿ ಏನು ಮಾಡ್ತಾ ಇದ್ಲು, ಗಂಧರ್ವ ಸೇನ ತೀರಿಕೊಂಡಂತೆ ಅಂತ ಹೇಳಿ ಬಾಯಿ ಬಂದಂಗೆ ಬಾಯಿ ಪಡ್ಕೊಂಡು ಅಳ್ತಾ ಇದ್ಲು. ಅದನ್ನು ನೋಡಿ ನನಗೂ ಅಳು ಬಂತು. ನಾನು ಈ ವಿಚಾರವನ್ನು ನಿಮಗೆ ತಿಳಿಸ್ಬೇಕು ಅಂತ ಅನ್ನಿಸ್ತು ನನಗೆ. ಹಾಗಾಗಿ ನಾನು ನಿಮ್ಗೆ ತಿಳಿಸ್ದೆ ಅವನು ಯಾರು ಏನು ಅಂತ ನನಗೂ ಕೂಡ ಗೊತ್ತಿಲ್ಲ ಅಂತ ಹೇಳಿದೆ. ಮಂತ್ರಿ ತಲೆ ಮೇಲೆ ಕೈ ಹೊತ್ತು ಕುಳಿತು, ಅಯ್ಯೋ ದೇವರೇ, ಎಂತಹ ಪರಿಸ್ಥಿತಿ, ಎಂತಹ ಪೆದ್ದತನದ ಕೆಲಸ ಮಾಡಿದ್ದೀನಿ, ಎಂತಹ ದಡ್ಡ, ಛೇ 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 ಅಂದ್ಕೊಂಡು ತಲೆಯ ಮೇಲೆ ಕೈ ಹೊತ್ತು ಕುಳಿತು. ಆಯ್ತು ಅಷ್ಟೇ ನನ್ನ ಕಥೆಯನ್ನು, ಇರಲಿ ಇವನ ಹೆಂಡತಿಯನ್ನು ವಿಚಾರಿಸೋಣ ಎಂದು ಇಬ್ಬರು ಆತನ ಮನೆಗೆ ಹೋಗಿ, ಯಾರಮ್ಮ ಈ ಗಂಧರ್ವ ಸೇನೆ ಎಂದು ಕೇಳಿದರು. ಆಗ ಅಂತೂ ಇಂತೂ ಈಗ ಹೆಂಡತಿ ಹೇಳ್ತಿದ್ಲು ಅಂತ ಆಯ್ತಲ್ಲ, ಹೆಂಡತಿಯನ್ನು ಕೇಳಿದ್ರೆ ಗೊತ್ತಾಗತ್ತೆ, ಹಾಗಾಗಿ ನೇರವಾಗಿ ಅವನ ಮನೆಗೆ ಹೋಗಿ ಅವನ ಹೆಂಡತಿಯನ್ನು ಕೇಳಿದ್ರೆ ಗೊತ್ತಾಗತ್ತೆ ಅಂತ ಹೇಳಿ ಅವನನ್ನು ಕರ್ಕೊಂಡು ಪಡೆಯ ಮುಖ್ಯಸ್ಥನನ್ನು ಕರ್ಕೊಂಡು ಮಂತ್ರಿ ನೇರವಾಗಿ ಅವನ ಮನೆಗೆ ಹೋಗಿ ಪಡೆಯ ಮುಖ್ಯಸ್ಥನ ಹೆಂಡತಿ ಹತ್ರ ಪ್ರಶ್ನೆ ಮಾಡ್ತಾನೆ, ಯಾರು ಈ ಗಂಧರ್ವ ಸೇನಾ ಅಂತ ಕೇಳಿದ. ಆಗ ಅವಳು ಉತ್ತರವನ್ನು ಹೇಳ್ತಾಳೆ, ನೋಡಿ ಎಷ್ಟು ಚೆನ್ನಾಗಿದೆ, ಸ್ವಾಮಿ ಗಂಧರ್ವ ಸೇನರ ಪರಿಚಯ ನನಗಿಲ್ಲ. ಅಯ್ಯೋ ದೇವರೇ, ಇವಳಿಗಾರು ಗೊತ್ತಿದೆ ಅಂತ ಅಂದ್ಕೊಂಡ್ವಿ, ಇವಳಿಗೂ ಕೂಡ ಗೊತ್ತಿಲ್ಲ ಗಂಧರ್ವ ಸೇನರ ಪರಿಚಯ ನನಗಿಲ್ಲ. ಈ ದಿವಸ ಬೆಳಿಗ್ಗೆ ಸ್ನಾನ ಮಾಡಲಿಕ್ಕೆ ಕೆರೆಗೆ ಹೋಗಿದ್ದೆ. ಮೊದಲಿನ ಕಾಲದಲ್ಲೆಲ್ಲ ಕೆರೆಯಲ್ಲಿ ಹೋಗಿ ಸ್ನಾನ ಮಾಡಿಕೊಂಡು ಬರುವಂತಹ ಪದ್ಧತಿ. ಸೊ ಹಾಗಾಗಿ ಬೆಳಗ್ಗೆ ಎದ್ದ ಕೂಡಲೇ ಸ್ನಾನ ಮಾಡ್ಕೊಂಡು ಬರಲಿಕ್ಕೆ ಕೆರೆಯ ಹತ್ರ ಈ ಪಡೆಯ ಮುಖ್ಯಸ್ಥನ ಹೆಂಡತಿ ಹೋಗಿದ್ಲಂತೆ. ಹೋದಾಗ ಅಲ್ಲಿ ಮಡಿವಾಳ್ತಿ ತನ್ನ ಗಂಧರ್ವ ಸೇನ ಸತ್ತಿದ್ದಾನೆಂದು ಬಾಯಿ ಬಿಡಿದುಕೊಂಡು ಒಂದೇ ಸಮನೆ ಅಳುತ್ತಿದ್ದಳು. ನೋಡಿ ಪಡೆಯ ಮುಖ್ಯಸ್ಥನ ಹೆಂಡತಿಯೂ ಕೂಡ ಗೊತ್ತಿಲ್ಲ, ಒಬ್ಬರಿಂದ ಒಬ್ಬರಿಗೆ ಹೇಗೆ ಹರಡಿದೆ ನೋಡಿ ಸುದ್ದಿ. ಹೀಗಾಗಿ ಆ ಪಡೆಯ ಮುಖ್ಯಸ್ಥನ ಹೆಂಡತಿಗೂ ಗೊತ್ತಿಲ್ಲ. ಅವಳು ಏನು ಹೇಳ್ತಾಳೆ, ನಾನು ಬೆಳಿಗ್ಗೆ ಸ್ನಾನ ಮಾಡೋಕೆ ಹೋಗಿದ್ದೆ, ಅಲ್ಲಿ ಮಡಿವಾಳ್ತಿ, ಮಡಿವಾಳ್ತಿ ಅಂದರೆ ಬಟ್ಟೆಯನ್ನು ಸ್ವಚ್ಛಗೊಳಿಸುವಂಥವರು ಅಥವಾ ಬಟ್ಟೆಯನ್ನು ಸ್ವಚ್ಛಗೊಳಿಸುವಂತಹ ಒಬ್ಬಳು ಹೆಂಗಸು. ಆ ಹೆಂಗಸು ಏನು ಮಾಡ್ತಿದ್ಲು, ಅವಳ ಗಂಧರ್ವ ಸೇನೆ ತೀರ್ಕೊಂಡು ಬಿಟ್ಟ ಅಂತ ಬಾಯಿ ಪಡೆದುಕೊಂಡು ಒಂದೇ ಸಮನೆ ಅಳ್ತಾ ಇದ್ಲು. ಅದನ್ನು ನೋಡಿ ನಾನು ಅತ್ತೆ. ಆಗ ಆ ಮಡಿವಾಳ್ತಿ ಅಳ ಅತ್ತಿದ್ದನ್ನು ಕಂಡು, ನಾನು ಕೂಡ ಅತ್ತೆ, ಗಂಡನ ಬಳಿ ಬಂದು ಹೇಳಿದೆ, ನಾನು ಮನೆಗೆ ಬಂದಿದ್ದೆ. ಅದು ಅಳತಾ 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 ಅವಳ ದುಃಖವನ್ನು ನೋಡಿ ನನಗೂ ತಡೀಲಿಕ್ಕಾಗಿಲ್ಲ, ನಾನು ಅತ್ತೆ ಸಾಧ್ಯವಾಗಿದ್ದಕ್ಕೆ ಮನೆಗೆ ಬಂದು ಗಂಡನಿಗೂ ಕೂಡ ಹೇಳಿದೆ ಅಂತ ಹೇಳಿದೆ. ಮಂತ್ರಿಗೆ ತಲೆ ಸುತ್ತಿದಂತಾಯಿತು. ಅಯ್ಯೋ ದೇವರ, ಏನು ಮಾಡೋದೀಗ, ಯಾರನ್ನ ಅಂತ ಹುಡ್ಕೋದು ಗಂಧರ್ವ ಸೇನನ್ನ. ಇಡೀ ರಾಜ್ಯಾದ್ಯಂತ ಶೋಕಾಚರಣೆ, ರಾಜ ಸಮೇತ ಡಂಗ್ರ ಸಾರಿಸ್ಬಿಟ್ಟ, ಇಡೀ ರಾಜ್ಯದಲ್ಲಿ ಶೋಕಾಚರಣೆ ಮಾಡಬೇಕು ಹಾಗೆ ಹೀಗೆ ಅಂತ. ಆದರೆ ಗಂಧರ್ವ ಸೇನೆ ಯಾರು ಎನ್ನುವುದನ್ನೇ ಯಾರಿಗೂ ಕೂಡ ತಿಳ್ಕೊಂಡಿರಲಿಲ್ಲ. ಹಾಗಾಗಿ ನೋಡಿ ಈಗ ತಲೆ ಸುತ್ತಿದಂತಾಯಿತು ಮಂತ್ರಿಗೆ, ಈ ಗಂಧರ್ವ ಸೇನೆ ಯಾರು, ತಲೆ ತಲೆ ಚಚ್ಚಿಕೊಂಡ. ಅಯ್ಯೋ ದೇವರೇ, ಈ ಗಂಧರ್ವ ಸೇನೆ ಯಾರಪ್ಪ, ಬೇಗ ಸಿಕ್ಕಿದರೆ ಸಾಕು, ಇಲ್ಲಾಂದ್ರೆ ಮಹಾರಾಜ ತನಗೆ ಶಿಕ್ಷೆ ಕೊಡ್ತಾನೆ ಗ್ಯಾರಂಟಿ ಅಂತ ಗೊತ್ತಾಗಿ ಏನು ಮಾಡ್ತಾನೆ, ತಲೆ ತಲೆ ಚಚ್ಚಿಕೊಂಡ. ಏನೇ ಆಗಲಿ ಎಂದುಕೊಂಡು ಅವರೆಲ್ಲರೂ ಮಡಿವಾಳ್ತಿಯ ಮನೆಗೆ ಹೋಗಿ ಏನು ಮಾಡಿದ್ರು, ಆಯಿತು ಕೊನೆಯ ಪ್ರಯತ್ನ, ಮಡಿವಾಳ್ತಿಗಾರು ಗೊತ್ತಿರಬೇಕಲ್ವಾ, ಕೆಳಗಡೆ ಫೋಟೋ ಇದೆ, ನಿಮ್ಗೆ ಆಲ್ರೆಡಿ ಗೊತ್ತಾಗಿರಬೇಕು ಯಾರು ಗಂಧರ್ವ ಸೇನ ಅಂತ. ಮಡಿವಾಳ್ತಿಯ ಮನೆಗೆ ಹೋದರು. ಹೋಗಿ
ಯಾರು ಗಂಧರ್ವ ಸೇನಾ ಎಂದು ಕೇಳಿದರು. ಕೊನೆಗೆ ಮಡಿವಾಳ್ತಿ ಹತ್ರ ಮಂತ್ರಿ ಪ್ರಶ್ನೆ ಮಾಡ್ತಾನೆ, ದಯವಿಟ್ಟು ಹೇಳಮ್ಮ ನೀನಾದ್ರೂ ಗಂಧರ್ವ ಸೇನೆ ಯಾರು ಅಂತ ಆ ಪ್ರಶ್ನೆಯನ್ನು ಮಾಡಲು ಅವಳು ದುಃಖಿಸತೊಡಗಿದರು. ಅವಳು ಆವಾಗ ದೊಡ್ಡದಾಗಿ ಅಳ್ಳಿಕ್ಕೆ ಶುರು ಮಾಡಿದಳು. ಸ್ವಾಮಿ, ನನಗೆ ಅದೃಷ್ಟವಿಲ್ಲ, ಈಗಲೂ ನನ್ನ ಹೃದಯ ಅವನಿಗಾಗಿ ಮಿಡಿಯುತ್ತಿದೆ. ಗಂಧರ್ವ ಸೇನ ನನ್ನ ಪ್ರೀತಿಯ ಕತ್ತೆ, ನನ್ನ ಮಗನಿಗಿಂತಲೂ ಹೆಚ್ಚಾಗಿ ಅವನನ್ನು ಮುದ್ದೆಯಿಂದ ಬೆಳೆಸಿದ್ದೆ. ನಮ್ಮ ಎಲ್ಲ ವ್ಯವಹಾರಗಳನ್ನು ನೋಡಿಕೊಳ್ಳುತ್ತಿದ್ದ ಸ್ವಾಮಿ ನಿನ್ನೆ ರಾತ್ರಿ ಕಣ್ಣು ಮುಚ್ಕೊಂಡ್ಬಿಟ್ಟ, ನನ್ನ ಹೊಟ್ಟೆ ಮೇಲೆ ಕಲ್ಲು ಹಾಕಿಬಿಟ್ಟ ಎಂದು ಬೊಬ್ಬಿಟ್ಟು ಅತ್ತಳು. ರಾಜ್ಯದಲ್ಲಿ ಒಂದು ಕತ್ತೆ ಸತ್ತಿದ್ದಕ್ಕೆ ಇಡೀ ರಾಜ್ಯದ ಜನರಿಗೆಲ್ಲ ಶೋಕಾಚರಣೆ. ರಾಜನೂ ಕೂಡ ಅತ್ತ, ಮಂತ್ರಿಯೂ ಅತ್ತ, ಪಡೆಯ ಮುಖ್ಯಸ್ಥ ಅತ್ತ, ಅವನ ಹೆಂಡತಿ ಅತ್ತಲು, ಇಡೀ ಅಂತಃಪುರದ ರಾಣಿಯರೆಲ್ಲ ಹತ್ಬಿಟ್ಟಿದ್ರು ನೋಡಿ. ಅದಕ್ಕೇನೆ ಹೇಳೋದು, ವಿಚಾರಗಳನ್ನು ತಿಳ್ಕೊಂಡಾಗ ಕನ್ನಡದಲ್ಲಿ ಒಂದು ಗಾದೆ ಇದೆ, ಕಣ್ಣಾರೆ ಕಂಡರೂ ಪರಾಂಬರಿಸಿ ನೋಡು ಅಲ್ವಾ. ಸೊ ಹಾಗಾಗಿ ಸತ್ಯಾಸತ್ಯತೆಗಳು ಏನು ಎತ್ತ, ಅದರ ವಿಚಾರಗಳ ಹಿಂದೆ ಮುಂದಿನ ವಿಚಾರಗಳು ಏನು ಎನ್ನುವುದನ್ನೆಲ್ಲ ತಿಳ್ಕೊಂಡು ನಿರ್ಧಾರವನ್ನು ಮಾಡಬೇಕು. ನೋಡಿ ಎಂತಹ ಮೂರ್ಖತನದ ಕೆಲಸವನ್ನು ಮಂತ್ರಿ, ಒಂದು ರಾಜ್ಯದ ಅತ್ಯಂತ ಶ್ರೇಷ್ಠ ಹುದ್ದೆಯಲ್ಲಿರುವಂಥ ಮಂತ್ರಿ ಮಾಡಿದ್ದ. ಆ ಮಂತ್ರಿಯ ತಪ್ಪಿನಿಂದ ಇಡೀ ರಾಜ್ಯದ ರಾಜನಾಗಿರುವಂಥವನು ಕೂಡ ಅವನ ಮಾತನ್ನು ನಂಬಿಕೊಂಡು ಅವನು ಕೂಡ ವಿಚಾರಿಸಿ ಅವನು ಕೂಡ ತಪ್ಪು ಮಾಡಿದ್ದ ನೋಡಿ. ಆಗ ಮಡಿವಾಳ್ತಿಯನ್ನು ಕೇಳಿದಾಗ ಹೇಳ್ತಾಳೆ ಅವಳು ಅತ್ಯಂತ ದುಃಖದಿಂದ, ಸ್ವಾಮಿ ನನಗೆ ಅದೃಷ್ಟವಿಲ್ಲ, ನನಗೆ ಅದೃಷ್ಟ ಇಲ್ಲ, ನನ್ನ ಜೀವನದಲ್ಲಿ ಈಗಲೂ ನನ್ನ ಹೃದಯ ಅವನಿಗಾಗಿ ಮಿಡಿಯುತ್ತಿದೆ. ನನ್ನ ಮನಸ್ಸು ಇವತ್ತಿಗೂ ಕೂಡ ಅವನನ್ನು ಬೇಕು ಅಂತ ಅನಿಸ್ತಾ ಇದೆ. ಗಂಧರ್ವ ಸೇನ ನನ್ನ ಪ್ರೀತಿಯ ಕತ್ತೆ, ನನ್ನ ಮಗನಿಗಿಂತಲೂ ಹೆಚ್ಚಾಗಿ ಅವನನ್ನು ಮುದ್ದೆಯಿಂದ ಬೆಳೆಸಿದ್ದೆ. ಈಗ ಈ ದೋಬಿಯಲ್ಲಿ ಕೆಲಸ ಮಾಡ್ತಾರೆ ಬಟ್ಟೆ ಒಗೆಯುವಂತೂ. ಸೊ ಅವರು ಬಟ್ಟೆಯನ್ನು ಹೊತ್ಕೊಂಡು ಹೋಗಲಿಕ್ಕೆ ಕತ್ತೆಯನ್ನು ಬಳಸ್ತಾರೆ. ಬೆಂದ ಮೇಲೆ ಬಟ್ಟೆ ಮೂಟೆಗಳನ್ನು ಹೊತ್ಕೊಂಡು ಹೋಗ್ತಾರೆ. ಬಹಳ ಭಾರವನ್ನು ಹೊರುವಂತಹ ಪ್ರಾಣಿಯದು ಕತ್ತೆ ಅಲ್ವಾ. ಸೊ ಹೀಗಾಗಿ ನನ್ನ ಪ್ರೀತಿಯ ಕತ್ತೆ ಮಡಿವಾಳ್ತಿ ಅವಳು, ಅವಳು ಬಟ್ಟೆ ಒಗೆಯುವಂಥ ಕೆಲಸವನ್ನು ಮಾಡ್ತಾಯಿದ್ಲು. ಊರಿನ ಜನರೆಲ್ಲರ ಬಟ್ಟೆಯನ್ನು ಒಗೆಯುವಂಥ ಕೆಲಸವನ್ನು ಮಾಡ್ತಾಯಿದ್ಲು. ಅವಳಿಗೆ ಕತ್ತೆ ಬೇಕಿತ್ತು ಸಹಜವಾಗಿ. ಅವಳ ಹತ್ರ ಇರುವಂತಹ ಕತ್ತೆಯ ಹೆಸರು ಗಂಧರ್ವ ಸೇನಾ ಅಂತಾಗಿತ್ತು. ಅವನು ತೀರ್ಕೊಂಡ್ಬಿಟ್ಟ, ಅವನನ್ನು ನನ್ನ ಮಗನಿಗಿಂತಲೂ ಹೆಚ್ಚಾಗಿ ಮುದ್ದೆಯಿಂದ ಬೆಳೆಸಿದ್ದೆ. ನಮ್ಮ ಎಲ್ಲ ವ್ಯವಹಾರಗಳನ್ನು ನೋಡಿಕೊಳ್ಳುತ್ತಿದ್ದ. ವ್ಯವಹಾರ ಏನು, ಬಟ್ಟೆ ಒಗೆಯೋದು, ಬಟ್ಟೆ ತರೋದು, ತಗೊಂಡು ಹೋಗೋದು. ಸೊ ಅವನು ಬೆನ್ ಮೇಲೆ ಏರ್ಕೊಂಡು ಬರ್ತಿದ್ದ, ನೋಡ್ಕೋತಾ ಇದ್ದ. ನಿನ್ನೆ ರಾತ್ರಿಯೇ ಅವನು ಕಣ್ಣು ಮುಚ್ಕೊಂಡ್ಬಿಟ್ಟ, ನನ್ನ ಹೊಟ್ಟೆ ಮೇಲೆ ಕಲ್ಲು ಹಾಕಿಬಿಟ್ಟ, ನನ್ನ ಬಿಟ್ಟು ಹೊರಟೋಗ್ಬಿಟ್ಟ, ನನ್ನ ಈಗ ಜೀವನಕ್ಕೆ ಬೇರೆ ಕತ್ತೆಯನ್ನು ಅಥವಾ ಏನೋ ಮಾಡ್ಕೋಬೇಕು ಎಂದು ಬೊಬ್ಬಿಟ್ಟು ಹೊತ್ತಳು. ಇದನ್ನು ಕೇಳಿದ ಮಂತ್ರಿ, ಮುಖ್ಯಸ್ಥ, ಅವನ ಹೆಂಡತಿ ಒಬ್ಬರ ಮುಖವನ್ನು ಒಬ್ಬರು ನೋಡಿಕೊಂಡು ಅಲ್ಲಿಂದ ಕಂಬಿಕಿತ್ತು. ಇದನ್ನು ಇಷ್ಟು ಸೀರಿಯಸ್ ಆಗಿ ಗಂಧರ್ವ ಸೇನೆ ಯಾರು ಅಂತ ಹುಡುಕ್ತಾ ಇದ್ರಲ್ಲ. ಸೊ ಪಡೆಯ ಮುಖ್ಯಸ್ಥ, ಹೆಂಡತಿ ಮತ್ತು ಮಂತ್ರಿ ಒಬ್ಬರ ಮುಖವನ್ನು ಒಬ್ಬರು ನೋಡಿಕೊಂಡು ದುರುಗೊಟ್ಟು, ಎಂತಹ ಪೆದ್ದತನದ ಕೆಲಸ ಮಾಡಿದ್ದೀವಿ ಎಲ್ಲರೂ ಅಂತ ಅಲ್ಲಿಂದ ಕಂಬಿಕಿತ್ತು, ಅಲ್ಲಿಂದ ಹೊರಟರು. ಮಂತ್ರಿ ಅರಮನೆಗೆ ಬಂದು ರಾಜನ ಕಾಲಿಗೆ ಬಿದ್ದು ನಿಜಾಂಶವನ್ನು ಹೇಳಿದ. ಮಂತ್ರಿ ಅರಮನೆಗೆ ಬಂದ, ರಾಜನ ಕಾಲಿಗೆ ಬಿದ್ದ, ದಯವಿಟ್ಟು ನನ್ನನ್ನು ಕ್ಷಮಿಸಿ ಮಹಾರಾಜರೇ, ಗಂಧರ್ವ ಸೇನೆ ಬೇರೆ ಯಾರು ಅಲ್ಲ, ಹೀಗೆ ಒಂದು ಮಡಿವಾಳ್ತಿ, ಅದು ಕತ್ತೆ ಆಗಿತ್ತು. ನಾನು ಎಲ್ಲರ ಮಾತನ್ನು ಕೇಳಿ ಎಲ್ಲರೂ ನಡ್ಕೊಂಡ ರೀತಿಯನ್ನು ನೋಡಿ ನಾನು ಕೂಡ ಅದೇ ರೀತಿಯಾಗಿ ಮಾಡಿದೆ, ನನ್ನನ್ನು ಕ್ಷಮಿಸಿ ಅಂತ ಹೇಳಿ ನಿಜಾಂಶವನ್ನು ಹೇಳಿದ. ಗಂಧರ್ವ ಸೇನರು ಸತ್ಯ ಎಂದು ನಾವೆಲ್ಲ ಶೋಕಿಸೇವಲ್ಲ, ಅದು ಬೇರೆ ಯಾರೂ ಅಲ್ಲ, ಮಡಿವಾಳ್ತಿಯ ಪ್ರೀತಿಯ ಕತ್ತೆ ಎಂದು ಹೇಳಿದ. ರಾಜ ಅವನಿಗೆ ಹಿಗ್ಗಾಮುಖ ಬೈದ, ನೀನೊಪ್ಪ ಮೂರ್ಖ, ಹಾಗೆ ಹೀಗೆ ಹೋಗಿ ಹಾಳಾಗಿ ಹೋಗುವಂತ ಬಾಯಿಗೆ ಬಂದಂಗೆ ಬೈದ, ಎಂತಹ ಕೆಲಸ ಮಾಡಿದೆ ಏನು ಅಂತ. ಆದರೆ ಶಿಕ್ಷಿಸದೆ ಬಿಟ್ಟು ಬಿಟ್ಟ, ಶಿಕ್ಷೆಯನ್ನು ಕೊಡದೆ ಬಿಟ್ಟ. ಈ ಸುದ್ದಿ ಅಂತಃಪುರದ ರಾಣಿಯರ ಕಿವಿಗೂ ಮುಟ್ಟಿತು. ಇಡೀ ರಾಣಿಯರೆಲ್ಲ ಹತ್ತಿದ್ರಲ್ಲ, ಅವರೆಲ್ಲರ ಕಿವಿಗೆ ಬಿತ್ತು. ಒಂದು ಕುರಿ ಹಳ್ಳಕ್ಕೆ ಬಿದ್ದರೆ ಎಲ್ಲ ಬಿದ್ದವು ಎನ್ನುವಂತೆ ರಾಜ ಮತ್ತು ಅವನ ಆಸ್ಥಾನಿಕರ ಮೂರ್ಖತನಕ್ಕಾಗಿ ರಾಣಿಯರು ತಮ್ಮ ಪಕ್ಕೆಲುಬುಗಳು ನೋಯುವವರೆಗೂ ನಗುತ್ತಲೇ ಇದ್ದರು. ಒಂದು ಕುರಿ ಹಳ್ಳಕ್ಕೆ ಬಿದ್ದರೆ ಕುರಿಗಳ ಥರ ತಲೆ ಕೆಳಗೆ ಮಾಡಿಕೊಂಡು ಮುಂದಗಡೆ ಕುರಿಯನ್ನು ಫಾಲೋ ಮಾಡಿಕೊಂಡು ಹೋಗುತ್ತದೆ. ಲೈನಲ್ಲಿ ಮುಂದಗಡೆ ಕುರಿ ಹಾರಿದ್ರೆ ಇದು ಜಂಪ್ ಮಾಡುತ್ತೆ ಹಿಂದ್ಗಡೆ. ಹೀಗೇನೆ ಒಂದು ಕುರಿ ಹಳ್ಳಕ್ಕೆ ಬಿದ್ದರೆ ಎಲ್ಲ ಕುರಿಗಳು ಬಿದ್ದವು ಅಂತ ಹೇಳಿ ಒಂದು ರಾಜ್ಯದ ಶ್ರೇಷ್ಠ ವ್ಯವಸ್ಥೆ, ಇಡೀ ರಾಜನ ದರ್ಬಾರೇ ಈ ಥರದ ಮೂರ್ಖತನದ ಕೆಲಸವನ್ನು ಮಾಡಿದ್ದಕ್ಕೆ ರಾಣಿಯರು ನಗಲಿಕ್ಕೆ ಪ್ರಾರಂಭ ಮಾಡಿದರು. ಎಷ್ಟು ನಕ್ಕಿದ್ರು ಅಂತಂದರೆ ನಕ್ಕು 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 ಅವರಿಗೆ ಹೊಟ್ಟೆಯ ಪಕ್ಕದಲ್ಲಿ ಪಕ್ಕೆಲುಬುಗಳು ಇರ್ತಾವಲ್ಲ ಸೈಡಲ್ಲಿ, ಆ ಪಕ್ಕೆಲುಬುಗಳು ನೋಯುವವರೆಗೂ ಅವರು ಅಳತಾನೇ ಇದ್ದರು ಅಂತ ಹೇಳ್ತಾರೆ. ಹಾಗಾಗಿ ಜೀವನದಲ್ಲಿ ಯಾವತ್ತೂ ಕೇಳಿದ ವಿಚಾರವನ್ನು ಇದು ಸರಿಯೋ ತಪ್ಪು, ನಿಜವೋ ಸುಳ್ಳು, ಅದರ ಹಿಂದೆ ಮತ್ತು ಮುಂದಿನ ವಿಚಾರಗಳು ಏನು ಎನ್ನುವುದನ್ನು ತಿಳ್ಕೊಂಡು ನಾವು ನಿರ್ಧರಿಸಬೇಕು ಮತ್ತು ಇನ್ನೊಬ್ಬರಿಗೆ ಹೇಳಬೇಕು ಎನ್ನುವಂತಹ ವಿಚಾರ ಇದರಲ್ಲಿ ತಿಳ್ಕೋಬೋದು ನಾವು. ಹೀಗೆ ಈ ಪಾಠ ಇಲ್ಲಿಗೆ ಮುಗೀತವೆ. ಈ ಪಾಠದ ಪ್ರಶ್ನೋತ್ತರಗಳನ್ನು, ಪಾಠದ ಕೊನೆಯಲ್ಲಿರುವಂಥ ಪ್ರಶ್ನೋತ್ತರಗಳನ್ನು ಹೋಮ್ವರ್ಕ್ ಬುಕ್ನಲ್ಲಿ ಬರೆದು ಇದೇ ಗ್ರೂಪ್ನಲ್ಲಿ ಕಳಿಸಿ ಅಂತ ಹೇಳ್ತೇನೆ. ಧನ್ಯವಾದಗಳು.